ಸಂವಿಧಾನದ ಬಗ್ಗೆ ಮತ್ತು ಆರ್ ಎಸ್ ಎಸ್ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾನೇ ಇದ್ದಾರೆ ಅನೇಕ ವರ್ಷಗಳಿಂದಲೂ ಮಾತಾಡ್ತಾನೇ ಇದ್ದಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ ಆರ್ ಎಸ್ ಎಸ್ಸು ಇದ್ರ ಬಗ್ಗೆ ಆಸಕ್ತಿ ಇದೆ ಈ ರೀತಿ ಹುಚ್ಚುಚ್ಚಿಕೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದ್ರೂ ನಾವು ಮಾಡಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳು ಮತ್ತೆ ಮತ್ತೆ ಕೊಡ್ತಿದ್ದಾರೋ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವರು ತಿಂದಿದ್ದು ಅರ್ ಅರ್ಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಚುನಾವಣಾ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನೀವು ಮಾತಾ ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡೋದ್ರಿಂದ ನಿಮಗೇನು ವೋಟ್ ಜಾಸ್ತಿ ಆಗಿಬಿಡುತ್ತೆ ಏನಂತ ಭ್ರಮೆನಲ್ಲಿದ್ದೀರಿ ನೀವು ಆರ್ ಎಸ್ ಎಸ್ನ ಎಷ್ಟು ಟೀಕೆ ಮಾಡ್ತೀರೋ ಅಷ್ಟು ನಿಷ್ಠೆ ಅಷ್ಟು ನಿಮಗೆ ಕುತ್ತೆ ತೊಂದರೆನೇ ನಿಮಗೆ ಈ ರಾಜ್ಯದ ಈ ದೇಶದ ಹಿಂದೂಗಳು ಆರ್ ಎಸ್ ಎಸ್ಸನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಆರ್ ಎಸ್ ಎಸ್ಸನ್ನು ಟೀಕೆ ಮಾಡೋದು ಬಿಡಿ ಸಂವಿಧಾನದ ಬಗ್ಗೆ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಮೋದಿನೇ ಹೇಳಿರಬೇಕಾದ್ರೆ ಸಂವಿಧಾನವನ್ನು ದುರುಪಯೋಗ ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ ಅದಕ್ಕೋಸ್ಕರ ಇದು ಒಳ್ಳೆಯದಲ್ಲ ನಿಮ್ಮದೇನು ಉಳಿದಿದ್ದೆಲ್ಲ ಇದೆಯಲ್ಲ ನಿಮ್ಮ ಗ್ಯಾರಂಟಿ ಪಾರಂಟಿ ಹೇಳ್ಕೊಂಡು ಹೊಂಟಿದ್ದೀರಲ್ಲ ಅದನ್ನು ಹೇಳ್ಕೊಂಡು ಹೊರಡಿ ನಾನು ಬೇಡನಲ್ಲ ಆದರೆ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಸು ಪೂರ್ಣ ಅದರ ಬಗ್ಗೆ ಒಪ್ಪಿಗೆ ಇದೆ ಯಾವುದೇ ಬದಲಾವಣೆಗಳಿಲ್ಲ ಆರ್ ಎಸ್ ಎಸ್ಸಿನ ಬಗ್ಗೆ ಸಂವಿಧಾನವದ ಹೆಸರಲ್ಲ ದುರುಪಯೋಗ ಮಾಡಿಕೊಂಡು ಆರ್ ಎಸ್ ಎಸ್ ಟೀಕೆ ಮಾಡಬೇಡಿ ಈ ಪ್ರಾರ್ಥನೆ ನಾನು ಮಾಡ್ತೀನಿ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ ನಾನು ಯಾಕೆ ಮುಖ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಪೂರ್ಣ ರಾಜಕಾರಣ ಮಾಡಿಕೊಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ ಇವ್ರದ್ದು ಅದೊಂದೇ ಅಜೆಂಡಾ ಇದಕ್ಕೆ ಆರ್ ಎಸ್ ಎಸ್ ಇದಕ್ಕೆ ಬೆಂಬಲ ಇದೆ ಈ ರೀತಿ ದಯವಿಟ್ಟು ಟೀಕೆಗಳು ಮಾಡೋಂಥ ಹೋಗಬೇಡಿ ಯಾವ ಕಾರಣಕ್ಕೂ ಇದು ನಿಮ್ಮ ಒಳ್ಳೆಯದಾಗಲ್ಲ ನಿಮ್ಮ ರಾಜಕಾರಣಕ್ಕೂ ಕೂಡ ಇದು ಕುತ್ತು ಅನ್ನೋಂಥ ಅಂಶವನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಅಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಅಲ್ಲ ಆರ್ ಎಸ್ ಎಸ್ನಲ್ಲಿ ಎಲ್ಲ ಪಾವ ಪಕ್ಷಕ್ಕೂ ಹೋದ್ರೂ ಆರ್ ಎಸ್ ಎಸ್ ಅಲ್ಲಿ ಇರ್ತಾರೆ ಪಕ್ಷೇತರರು ಆರ್ ಎಸ್ ಎಸ್ ಇರ್ತಾರೆ ರಾಜಕಾರಣ ಇಲ್ಲದೆ ಇರೋರು ಆರ್ ಎಸ್ ಇರ್ತಾರೆ ಅಲ್ಲಿರ್ತಾರೆ ಸರ್ಕಾರಿ ನೌಕರಿಲಿರೋರು ಆರ್ ಎಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಆರ್ ಎಸ್ ಎಸ್ನಲ್ಲಿ ಆದರೆ ಬಿ ಜೆ ಪಿ ಮೆಂಬರ್ಸ್ ಯಾರು ಇರ್ತಾರೋ ಅವ್ರು ಮಾತ್ರ ಬಿ ಜೆ ಪಿ ಆರ್ ಎಸ್ ಎಸ್ ಎಲ್ಲರೂ ಬಿ ಜೆ ಪಿ ಮೆಂಬರ್ ಅಲ್ಲ ಬಿ ಜೆ ಪಿ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಹತ್ತು ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನು ಬಂದು ಪಡೆದಿರೋಂಥ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಪಿ ಮಾತ್ರ ಈ ದೇಶದಲ್ಲಿ ಇನ್ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಇಷ್ಟೊಂದು ಮೆಂಬರ್ಶಿಪ್ ಮಾಡಿಲ್ಲ ಆದರೆ ಆರ್ ಎಸ್ ಎಸ್ ಸಂಬಂಧವೇ ಇಲ್ಲ ಆರ್ ಎಸ್ ಎಸ್ ಒಂದು ಮೆಂಬರ್ ಆಗಬೇಕು ಅಂತ ಇಲ್ಲೇ ಇಲ್ಲ ಬಿ ಜೆ ಪಿ ಬೇರೆ ಆರ್ ಎಸ್ ಎಸ್ ಬೇರೆ